हाय फ्रेंड्स, वेलकम टू माय चैनल। कड़मे खर्चली मुखवन्नु चन्नागी होळियुवंते माडुवा केलवु टिप्स गळन्नु इवत्तु नावु नोडोण। मोदलनेयदागी दट्टवाद हुब्बुगळिगे, हलवरिगे अवर हुब्बुगळु तेळ्ळगिदे अन्नुव समस्ये इदे। अंतवरु प्रतिदिन हीग माडि, ओंदु बट्टलिगे ओंदु चमच हरळेण्णे, ओंदु विटमिन इ क्याप्सूल अन्नु हाकि चन्नागी मिक्स माडि, ಒಂದು ಡಬ್ಬದಲ್ಲಿ ಹಾಕಿ ಸೇಕರಿಸಿ ಇಡಿ। ಇದನ್ನು ಪ್ರತಿದಿನ ರಾತ್ರಿ ಮುಖ ತೊಳೆದ ನಂತರ ಹುಬ್ಬುಗಳಿಗೆ ಹಚ್ಚಿ ಬೆಳಿಗ್ಗೆ ಇದನ್ನು ತೊಳೆದುಕೊಳ್ಳಬೇಕು। ಹಾಗೆ ಎರಡನೇದಾಗಿ ಡಾರ್ಕ್ ಸರ್ಕಲ್। ಡಾರ್ಕ್ ಸರ್ಕಲ್ ಸಮಸ್ಯೆ ಇರುವವರು ಕಣ್ಣಿನ ಸುತ್ತ ಕಪ್ಪಾಗಿ ಇರುತ್ತದೆ। ಇಂತ ಸಮಸ್ಯೆ ಇದ್ದವರು ಮನೆಯಲ್ಲಿಯೇ ಒಂದು ಕ್ರೀಮ್ ತಯಾರಿಸಿ ಹಚ್ಚಿದರೆ ಸಾಕು, ಬೇಗನೆ ನಿವಾರಣೆಯಾಗುತ್ತದೆ। ಕ್ರೀಮ್ ತಯಾರಿಸುವ ವಿಧಾನ ಹೇಗಂದ್ರೆ, ಒಂದು ಬಟ್ಟಲಿಗೆ ಒಂದು ಚಮಚ ಆಲೋವೆರಾ ಜೆಲ್, ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ರೀಮ್ ರೆಡಿ। ಒಂದು ಬಟ್ಟ ಡಬ್ಬದಲ್ಲಿ ಹಾಕಿ ಇಡಬೇಕು। ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕಣ್ಣಿನ ಸುತ್ತ ಹಚ್ಚಿ ಬೆಳಗ್ಗೆ ತೊಳೆಯಿರಿ। ಹೀಗೆ ಮಾಡುತ್ತಾ ಬಂದರೆ ಡಾರ್ಕ್ ಸರ್ಕಲ್ ಕಡಿಮೆಯಾಗುತ್ತದೆ, ಜೊತೆಗೆ ಕಣ್ಣಿನ ಕೆಳಗೆ ನೆರಿಗೆ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ। ಹಾಗೆ ಮೊಡವೆಗಳು, ಹಾಗೆ ಮೊಡವೆ ಕಲೆಗಳು ಇಂತವರಿಗೆ ಒಂದು ಬಟ್ಟಲಿಗೆ ಒಂದು ಚಮಚ ಬೇವಿನ ಎಲೆ ಪುಡಿಯನ್ನು ಹಾಕಿ ಅದಕ್ಕೆ ಒಂದು ಚಮಚ ಆಲೋವೆರಾ ಜೆಲ್ ಹಾಕಿ ಕಾಲು ಚಮಚ ಅರಿಶಿನ ಪುಡಿ, ಎರಡು ಚಮಚ ರೋಜ್ ವಾಟರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಮುಖ ತೊಳೆದು ನಂತರ ಮೊಡವೆ ಅಥವಾ ಮೊಡವೆ ಕಲೆ ಇರುವ ಜಾಗಕ್ಕೆ ಹಚ್ಚಿ ಬೆಳಗ್ಗೆ ಮುಖ ತೊಳೆದುಕೊಳ್ಳಿ। ಈ ರೀತಿ ಮಾಡುತ್ತಾ ಬಂದರೆ ಮೊಡವೆಗಳು ಬೇಗನೆ ಕಡಿಮೆಯಾಗುತ್ತದೆ ಹಾಗೂ ಮೊಡವೆಯ ಕಲೆಗಳು ಕೂಡ ನಿವಾರಣೆಯಾಗುತ್ತದೆ। ಮುಖ ಮತ್ತು ಕತ್ತು ಕಪ್ಪಾಗಿದ್ದರೆ ಒಂದು ಬಟ್ಟಲಿಗೆ ಎರಡು ಚಮಚ ಅಕ್ಕಿ ಹಿಟ್ಟು, ಎರಡು ಚಮಚ ಮೊಸರು, ಒಂದು ಚಮಚ ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖ ಹಾಗೂ ಕತ್ತಿನ ಭಾಗವನ್ನು ಚೆನ್ನಾಗಿ ತೊಳೆದು ಈ ಪ್ಯಾಕನ್ನು ಹಚ್ಚಿ 20 ನಿಮಿಷ ಹಾಗೆ ಬಿಡಿ, ನಂತರ ತೊಳೆದುಕೊಳ್ಳಿ। ಹೀಗೆ ವಾರದಲ್ಲಿ 3 ಬಾರಿ ಮಾಡಿದರೆ ಬೇಗನೆ ಉತ್ತಮ ಫಲಿತಾಂಶ ದೊರೆಯುತ್ತದೆ। ಮುಖದಲ್ಲಿರುವ ಅನಗತ್ಯ ಕೂದಲಿಗೆ ನಿವಾರಣೆ, ಮುಖದಲ್ಲಿ ಬೇಡವಾದ ಕೂದಲಿನಿಂದ ಮುಖದ ಅಂದವನ್ನೇ ಹಾಳು ಮಾಡುತ್ತದೆ, ಅದನ್ನು ಹೋಗಲಾಡಿಸಲು ಹೀಗೆ ಮಾಡಿ 2 ಚಮಚ ಕಡಲೆ ಹಿಟ್ಟು, ಅರ್ಧ ಚಮಚ ಅರಿಶಿನ ಪುಡಿ, 2 ಚಮಚ ತೆಂಗಿನ ಎಣ್ಣೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅನಗತ್ಯ ಕೂದಲಿರುವ ಜಾಗಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಈ ಪ್ಯಾಕನ್ನು ಹಚ್ಚಿ ಒಣಗಲು ಬಿಡಿ। ನಂತರ ನೀರು ತಾಕಿಸದೆ ಈ ಪ್ಯಾಕನ್ನು ವಿರುದ್ಧ ದಿಕ್ಕಿನಲ್ಲಿ ಮಸಾಜ್ ಮಾಡಿ। ಹೀಗೆ ವಾರದಲ್ಲಿ 2 ಬಾರಿ ಮಾಡಿದರೆ ಸಾಕು, ನಿಮ್ಮ ಅನಗತ್ಯ ಕೂದಲ ಸಮಸ್ಯೆ ನಿವಾರಣೆಯಾಗುತ್ತೆ। ಇದಿಷ್ಟು ಬ್ಯೂಟಿ ಟಿಪ್ಸ್। ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ। ಥ್ಯಾಂಕ್ ಯು, ಬಾಯ್।